ಎಲ್ರಿಗೂ ನಮಸ್ಕಾರ ಟಾಪರ್ ಡೈಲಿ ಕರೆಂಟ್ ಫೇಸ್ ಅನಾಲಿಸ್ಗೆ ಸ್ವಾಗತ ನಾವು ಇವತ್ತು ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಪಾಯಿಂಟ್ ಆಫ್ ಇಂದ ಇಂಪಾರ್ಟೆಂಟ್ ಆರ್ಟಿಕಲ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ ಸೊ ಮೊದಲನೇ ಆರ್ಟಿಕಲ್ ಬಂದ್ಬಿಟ್ಟು ಮಹಾರಾಷ್ಟ್ರ ಆರ್ಡಿನೆನ್ಸ್ ಸೊ ಮಹಾರಾಷ್ಟ್ರ ಒಂದು ಆರ್ಡಿನೆನ್ಸನ್ನ ತಗೊಂಡು ಬಂದಿದೆ ಏನಕ್ಕೋಸ್ಕರ ಅಂದರೆ ಟ್ವೆಂಟಿ ಸೆವೆನ್ ಪರ್ಸೆಂಟ್ವರೆಗೂ ರಿಸರ್ವೇಷನ್ ಕೊಡೋದಕ್ಕೋಸ್ಕರ ಎಸ್ಪೆಷಲಿ ಲೋಕಲ್ ಬಾಡೀಸಲ್ಲಿ ಒ ಬಿ ಸಿ ಅವರಿಗೆ ಸೊ ಇದು ಇದನ್ನ ಸುಪ್ರೀಂ ಕೋರ್ಟ್ ತಡೆ ಹಿಡಿದಿದೆ ಏನಕ್ಕೋಸ್ಕರ ಅಂದರೆ ಇಲ್ಲಿ ಎಂಪೆರಿಕಲ್ ಡಾಟಾ ಅವೈಲಬಲ್ ಇಲ್ಲ ಅನ್ನೋ ಒಂದು ರೀಸನ್ಸಿಗೆ ಸುಪ್ರೀಂ ಕೋರ್ಟು ಈ ಒಂದು ರಿಸರ್ವೇಷನನ್ನು ಸ್ಟೇ ಮಾಡಿದೆ ಸೊ ಇಲ್ಲಿ ನಮಗೆ ಅರ್ಥ ಮಾಡ್ಕೊಳ್ಳೋವಂಥ ಪಾಯಿಂಟ್ ಏನಂದರೆ ಪ್ರೀವಿಯಸ್ಸಾಗಿ ಆಗಿ ಮದ್ರಾಸ್ ಹೈಕೋರ್ಟು ಕೂಡ ಟೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಕೋಟ ಏನು ರಿಸರ್ವೇಷನ್ ಕೊಟ್ಟಿದ್ರಲ್ಲ ಒನ್ ಇಯರ್ ಕಮ್ಯುನಿಟಿಗೆ ವಿತಿನ್ ಓ ಬಿ ಸಿ ಅದನ್ನು ಕೂಡ ಅವರು ಸ್ಟೇ ಮಾಡಿದರು ಈವನ್ ಪೊಲಿಟಿಕಲ್ ಪಾರ್ಟೀಸು ಅವ್ರಿಗೆ ಗೊತ್ತಿರುತ್ತೆ ವಿತೌಟ್ ಡಾಟಾ ರಿಸರ್ವೇಷನ್ ಕ್ಯಾನ್ಸಲ್ ಆಗುತ್ತೆ ಅಂತ ಆದರೂ ಕೂಡ ಅವರು ಪರ್ಪಸ್ ಆಫ್ ವೋಟ್ ಬ್ಯಾಂಕ್ ಪೊಲಿಟಿಕ್ಸಿಗೋಸ್ಕರ ಏನು ಮಾಡ್ತಾರೆ ಈ ಒಂದು ರಿಸರ್ವೇಷನ್ ಬಗ್ಗೆ ಜಾಸ್ತಿ ಒತ್ತನ್ನು ಕೊಟ್ಟು ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಸೊ ಆದರೂ ಕೂಡ ಕೋರ್ಟು ಇದನ್ನು ಕ್ಯಾನ್ಸಲ್ ಮಾಡಿದೆ ಅಂತಲೇ ಹೇಳ್ಬೋದು ಸೊ ಬಿಕಾಸ್ ಅದು ರಿಸರ್ವೇಷನ್ಗೆ ತುಂಬ ಸಪೋರ್ಟ್ ಮಾಡ್ತಿದ್ರು ಕೂಡ ಸುಪ್ರೀಂ ಕೋರ್ಟು ಈ ರೀತಿ ಡಾಟಾ ಡಿಫಿಷಿಟ್ ಇತ್ತು ಯಾವ ಅವಶ್ಯಕತೆ ಇರುವಂಥ ಡಾಟಾ ಇಲ್ಲ ಅಂದಾಗ ಆ ರಿಸರ್ವೇಷನನ್ನು ಕೋರ್ಟು ಕ್ಯಾನ್ಸಲ್ ಮಾಡುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದ್ರೆ ಸೊ ವೇರಿಯಸ್ ಕಾನ್ಸ್ಟಿಟ್ಯೂಷನ್ನ ಕಂಪೇರ್ ಮಾಡಿ ಇಲ್ಲಿ ನಿಮ್ಗೆ ಒಂದಷ್ಟು ಡಾಟಾನ ಕೊಟ್ಟಿದ್ದಾರೆ ಸೊ ಚೀನಾಸ್ ಪ್ರೆಸಿಡೆಂಟ್ ಏನಿದ್ದಾರಲ್ಲ ಅವರು ರಿಲೀಜಿಯಸ್ ಅಫೇರ್ಸ್ನ ಕಂಟ್ರೋಲ್ ಮಾಡಬೇಕು ಇನ್ನು ಟೈಟನ್ ಮಾಡಬೇಕು ಅಂತ ಹೇಳಿ ಒಂದು ಕಾಲನ್ನು ಕೊಟ್ಟಿದ್ದಾರೆ ಏನಕ್ಕೋಸ್ಕರ ಅಂದರೆ ನ್ಯಾಷನಲ್ ಸೆಕ್ಯೂರಿಟಿನ ಬೂಸ್ಟ್ ಮಾಡೋದಕ್ಕೋಸ್ಕರ ರಿಲೀಜಿಯಸ್ ಅಫೇರ್ಸ್ನ ಟೈಟನ್ ಮಾಡಬೇಕು ತುಂಬ ಪ್ರೊಟೆಕ್ಟ್ ಮಾಡಬೇಕಂತ ಹೇಳ್ತಿದ್ದಾರೆ ಸೊ ಇದು ಯಾಕೆ ನೆಸಸರಿ ಅಂದರೆ ಡಮ್ ಡೆಮಾಕ್ರೆಟಿಕ್ ಸೂಪರ್ವಿಷನ್ನ ನಾವು ಅಚೀವ್ ಮಾಡಬೇಕು ಅಂದರೆ ರಿಲೀಜಿಯಸ್ ಲೀಡರ್ಸ್ನ ಅಬ್ಸರ್ವ್ ಮಾಡಬೇಕಾಗತ್ತೆ ಎಸ್ಪೆಷಲಿ ರಿಲೀಜಿಯಸ್ ವರ್ಕ್ ರಿಲೇಟೆಡ್ ಆಗಿ ರೂಲ್ ಆಫ್ ಲಾನ್ನ ತೊಗೊಂಡು ಬರ್ಬೇಕಾಗುತ್ತೆ ಮತ್ತೆ ಇನ್ಡೆಪ್ ಇನ್ಡೆಪತ್ ಪಬ್ಲಿಸಿಟಿನ ಮಾಡಬೇಕಾಗುತ್ತೆ ಎಜುಕೇಶನ್ ಬಗ್ಗೆ ಇರ್ಬೋದು ಅಥವಾ ರಿಲೀಜಿಯನ್ ಬಗ್ಗೆ ಇರ್ಬೋದು ಸೊ ಚೀನಾ ಏನು ಮಾಡ್ತಿದೆ ಇದಕ್ಕೋಸ್ಕರ ಸೆನ್ಸಿಟೈಸೇಷನ್ ಆಫ್ ರಿಲೀಜನ್ ಅಂತ ಪ್ರಮೋಟ್ ಮಾಡ್ತಿದೆ ಸೊ ಇದ್ರ ಮೀನಿಂಗ್ ಏನು ಅಂದರೆ ಮೇಕ್ ಚೀನೀಸ್ ಇನ್ ಕ್ಯಾರೆಕ್ಟರ್ ಆ್ಯಂಡ್ ಬ್ರಿಂಗ್ ಅಂಡರ್ ಚೀನೀಸ್ ಇನ್ಫ್ಲುಯೆನ್ಸ್ ವಿತ್ ಫೋಕಸ್ ಆಫ್ ಸ್ಟ್ರೆಂತ್ನಿಂಗ್ ಕಂಟ್ರೋಲ್ ಆಫ್ ಆನ್ಲೈನ್ ರಿಲೀಜಿಯಸ್ ಅಫೇರ್ಸ್ ಸೊ ಅಂದರೆ ಎಲ್ಲನೂ ಚೀನೀಸ್ ಇನ್ಫ್ಲುಯೆನ್ಸಲ್ಲಿ ಚೀನ್ ಚೀನೀಸ್ ಅಂಡರ್ ಕಂಟ್ರೋಲಲ್ಲಿ ತೊಗೊಂಡು ಬರಬೇಕು ಎಸ್ಪೆಷಲಿ ಆನ್ಲೈನ್ ರಿಲೀಜಿಯಸ್ ಅಫೇರ್ಸು ಕೂಡ ಕಂಟ್ರೋಲ್ ಮಾಡಬೇಕು ಅನ್ನೋದು ಇದು ಈ ಒಂದು ಸೆನ್ಸಿಟೈಸೇಷನ್ ಆಫ್ ದ ರಿಲೀಜನ್ದು ಉದ್ದೇಶ ಅಂತಲೇ ಹೇಳ್ಬೋದು ಸೊ ಇಲ್ಲಿ ರಿಫ್ಲೆಕ್ಟ್ ಆಗುವಂಥ ಪಾಯಿಂಟ್ ಏನಂದರೆ ಇಂಡಿಯಾ ಕೂಡ ಫಾರಿನ್ ಡೊನೇಷನನ್ನು ಮಾನಿಟರ್ ಮಾಡಬೇಕಾಗುತ್ತೆ ರಿಲೀಜಿಯಸ್ಸಿಗೆ ರಿಲೀಜನಿಗೋಸ್ಕರ ಫಂಡಿಂಗ್ ಬರುತ್ತಲ್ಲ ಅದನ್ನು ಕೂಡ ಪ್ರಿವೆಂಟ್ ಮಾನಿಟರ್ ಮಾಡಬೇಕು ಅದು ರಿಲೀಜನ್ಗೋಸ್ಕರನೇ ಫಂಡಿಂಗ್ ಬರ್ತಿದೆ ಅಲ್ಲ ಟೆರರ್ ಫಂಡಿಂಗು ಈ ರೀತಿಯಾಗಿ ಬರ್ತಿದೆಯಾ ಅನ್ನೋದನ್ನು ಮಾನಿಟರ್ ಮಾಡಬೇಕು ಅನ್ನೋದನ್ನು ಹೇಳ್ತಿದ್ದಾರೆ ಸೊ ಹಾಗಾಗಿ ಬಟ್ ಇಂಡಿಯಾ ಏನು ಮಾಡ್ತಿದೆ ಇಂಡಿಯನೈಸೇಷನ್ ಆಫ್ ದ ರಿಲಿಜನನ್ನು ಇವರು ಪ್ರಮೋಟ್ ಮಾಡ್ತಿಲ್ಲ ಬಟ್ ಆದರೆ ಈ ಟೆರರ್ ಫೈನಾನ್ಸು ರಿಲೀಜಿಯನ್ ಫಂಡಿಂಗ್ ರೂಪದಲ್ಲಿ ಬರೋದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿ ಆತರು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಕ್ಕೆ ಡೆಮೊಕ್ರೆಟಿಕ್ ರೆವಲ್ಯೂಷನ್ ಸೊ ಕೋಲ್ಡ್ ವಾರ್ ಆದಮೇಲೆ ನಾವು ತುಂಬ ರೆವಲ್ಯೂಷನ್ಸನ್ನು ಅಬ್ ಅಬ್ಸರ್ವ್ ಮಾಡಿದ್ವಿ ಎಸ್ಪೆಷಲಿ ಫಾರ್ ದ ಡೆಮೋಕ್ರೆಸಿ ಈಗ ಫಾರ್ ಎಕ್ಸಾಂಪಲ್ ವೆಲ್ವೆಟ್ ರೆವಲ್ಯೂಷನ್ ಇರ್ಬೋದು ನೈನ್ಟೀನ್ ಏಯ್ಟಿ ನೈನಲ್ಲಿ ತುಲಿಪ್ ರೆವಲ್ಯೂಷನ್ ಇರ್ಬೋದು ಎಷ್ಟು ಟು ತೌಸಂಡ್ ಫೈವಲ್ಲಿ ರೋಸ್ ರೆವಲ್ಯೂಷನ್ ಇರ್ಬೋದು ಟೂ ತೌಸಂಡ್ ತ್ರೀನಲ್ಲಿ ಆರೆಂಜ್ ರೆವಲ್ಯೂಷನ್ ಇರ್ಬೋದು ಜಾಸ್ಮಿನ್ ರೆವಲ್ಯೂಷನ್ ಅಥವಾ ಅರಬ್ ಸ್ಪ್ರಿಂಗ್ ಇರ್ಬೋದು ಸೊ ಇದೆಲ್ಲ ವೇರಿಯಸ್ ಕಂಟ್ರಿನಲ್ಲಿ ನಿಮಗೆ ವೇರಿಯಸ್ ಟೈಮಲ್ಲಿ ಆಗಿದೆ ಬಟ್ ಮಾಡರ್ನ್ ಟೈಮ್ಸಲ್ಲಿ ಇದೇನಾಗ್ತಿದೆ ಡೆಮೊಕ್ರೆಟಿಕ್ ಫೋರ್ಸಸ್ಸು ವೀಕ್ ಆಗ್ತಿದೆ ಅಂತ ಹೇಳಿ ಅನಿಸ್ತಿದೆ ಬಿಕಾಸ್ ಇದಕ್ಕೆ ಕೆಲವೊಂದು ರೀಸನ್ಸ್ ಇದೆ ಈಗ ತಯೀಪ್ ಎರ್ಡೊಗಾನ್ ಅಂದರೆ ಟರ್ಕಿಯವ್ರು ಇರ್ಬೋದು ಅಥವಾ ವ್ಲಾಡಿಮಿರ್ ಪುಟಿನ್ ರಷ್ಯಾದವ್ರಿರ್ಬೋದು ಅಲೆಕ್ಸಾಂಡರ್ ಲುಕ್ಷಾನಿಕ್ ಅಂದರೆ ಬೆಲಾರಸ್ ಇರ್ಬೋದು ಸೊ ಇವ್ರು ಏನು ಮಾಡ್ತಿದ್ದಾರೆ ಅವ್ರದೇ ರೀತಿಯಾದಂಥ ಓನ್ ಫಾರ್ಮ್ಸ್ ಆಫ್ ಡೆಮೋಕ್ರೆಸಿನ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿ ಕ್ಲೈಮ್ ಮಾಡ್ತಿದ್ದಾರೆ ಸೊ ಅವ್ರದ್ದು ಓನ್ ಫಾರ್ಮ್ ಆಫ್ ಡೆಮೋಕ್ರಸಿ ಯಾವ ರೀತಿ ಇದೆ ಅಂದರೆ ವಿತೌಟ್ ಫ್ರೀ ಫೇರ್ ಆ್ಯಂಡ್ ಎಲೆಕ್ಷನ್ ಅಂದರೆ ವಿತೌಟ್ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಅಂದರೆ ಎಲೆಕ್ಷನನ್ನು ಅವ್ರಿಗೆ ಇಷ್ಟ ಬಂದಿರೋ ಥರ ಕಂಡಕ್ಟ್ ಮಾಡ್ಕೊಳ್ಳೋದು ಸೊ ಡೆಮೋಕ್ರಸಿ ಅಂದರೆ ವಿತೌಟ್ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ನು ಕಂಡಕ್ಟ್ ಮಾಡ್ದಲೇ ಅವ್ರಿಗೆ ಬೇಕಾಗಿರೋ ಡೆಮೋಕ್ರಸಿನ ನಾವು ಪ್ರಾಕ್ಟೀಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸೊ ಇದು ಡೆಮೊಕ್ರೆಟಿಕ್ ಲಾಸ್ ಅಂದರೆ ಬೇಸಿಕ್ ಫೀಚರ್ಸನ್ನೇ ತೆಗ್ದಾಗ್ತಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಮಯನ್ಮಾರ್ ಮತ್ತು ಹಾಂಗ್ಕಾಂಗಲ್ಲಿ ಕೂಡ ಸಿಟಿಜನ್ಸನ್ನ ಅರೆಸ್ಟ್ ಮಾಡ್ತಿದ್ದಾರೆ ಇಂಪ್ರೆಷನ್ ಮಾಡ್ತಿದ್ದಾರೆ ಬೀಟ್ ಮಾಡ್ತಿದ್ದಾರೆ ಮತ್ತು ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ ಈವನ್ ಅಮೇರಿಕನ್ ಬ್ರಿಟಿಷ್ ಡೆಮೋಕ್ರೆಸಿ ಆ್ಯಸ್ ಬಿಕಮ್ ಮೋರ್ ಡಿವಿಸಿವ್ ಆ್ಯಂಡ್ ಆ್ಯಂಟಿ ಇಮಿಗ್ರೆಂಟ್ ಆ್ಯಂಡ್ ಆ್ಯಂಟಿ ಮೈನಾರಿಟಿ ಅಂದರೆ ಅವರು ಮೈಗ್ರೆಂಟ್ಸನ್ನ ಅಕ್ಸೆಪ್ಟ್ ಮಾಡ್ತಿಲ್ಲ ಮತ್ತು ಮೈನಾರಿಟಿ ಅವ್ರನ್ನ ಕೂಡ ಕೇರ್ ಮಾಡ್ತಿಲ್ಲ ಸೊ ಇವ್ರಿಗೆ ವಿರುದ್ಧವಾಗಿ ನಡ್ಕೊಳ್ತಿದೆ ಇದು ಕೂಡ ಡೆಮೊಕ್ರೆಟಿಕ್ ಫೀಚರ್ ಅಲ್ಲ ಅಂತ ಹೇಳ್ತಿದ್ದಾರೆ ಈವನ್ ಚೀನೀಸ್ ಸ್ಕಾಲರ್ಸ್ ಏನಂತ ಆರ್ಗ್ಯೂ ಮಾಡ್ತಿದ್ದಾರೆ ಅಂದರೆ ಡೆಮೋಕ್ರಸಿ ಸೋಷಿಯಲ್ ಡಿವಿಷನ್ಸನ್ನು ಬ್ರೀಡ್ ಮಾಡುತ್ತೆ ಎಥ್ನಿಕ್ ಆ್ಯಂಟಗೋನಿಸಮನ್ನು ಕ್ರಿಯೇಟ್ ಮಾಡುತ್ತೆ ಪೊಲಿಟಿಕಲ್ ಸ್ಟ್ರೈಫನ್ನು ಕ್ರಿಯೇಟ್ ಮಾಡುತ್ತೆ ಎಂಡ್ಲೆಸ್ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿನ ಕ್ರಿಯೇಟ್ ಮಾಡುತ್ತೆ ಮತ್ತು ಗೌರ್ಮೆಂಟ್ಸನ್ನು ವೀಕ್ ಮಾಡುತ್ತೆ ಫಿಬಲ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಸೊ ಸರ್ವೈಲ ಕ್ಯಾಪಿಟಲಿಸಮ್ ಸರ್ವೈಲೆನ್ಸ್ ಕ್ಯಾಪಿಟಲ್ ಅಂದರೆ ಫೇಸ್ಬುಕ್ಕಿಂದ ಏನು ಮಾಡಿದ್ದಾರೆ ಅವರು ಪರ್ಸ್ನಲ್ ಡಾಟಾನ ಏನು ಮಾಡಿದರೆ ಕೇಂಬ್ರಿಡ್ಜ್ ಅನಾಲಿಟಿಕ್ ಕಂಪನಿಗೆ ಸೇಲ್ ಮಾಡಿದ್ದಾರೆ ಸೊ ಇವರು ಮಿಸ್ಯೂಸ್ ಮಾಡಿಕೊಂಡು ಎಲೆಕ್ಟ್ರಲ್ ಮ್ಯಾನಿಪುಲೇಷನನ್ನು ಮಾಡಿದ್ದಾರೆ ಯಾವ ರೀತಿ ಅಂದರೆ ಕೆಲವೊಂದು ಗ್ರೂಪ್ ಆಫ್ ಪೀಪಲ್ಸ್ಗೆ ಏನು ಇಂಟ್ರೆಸ್ಟ್ ಇರುತ್ತೆ ಆ ಒಂದು ಗ್ರೂಪ್ ಆಫ್ ಪೀಪಲ್ಸಿಗೆ ಟಾರ್ಗೆಟ್ ಮಾಡಿ ಆರ್ಟ್ಸನ್ನು ಪ್ರಮೋಟ್ ಮಾಡೋದು ಇದು ಏನು ಮಾಡುತ್ತೆ ಡೊನಾಲ್ಡ್ ಟ್ರಂಪನ್ನು ವಿನ್ ಆಗೋ ಥರ ಮಾಡುತ್ತೆ ಸೊ ಈ ರೀತಿಯಾಗಿ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಡಾಟಾನ ಮತ್ತು ಫೇಸ್ಬುಕ್ ಮತ್ತು ಗೂಗಲ್ ಏನಿದೆಯಲ್ಲ ಇದು ಕೂಡ ಕಾಲೊನೈಸ್ ಮಾಡ್ತಿದೆ ಮ್ಯಾನಿಪ್ಯುಲೇಟ್ ಮಾಡ್ತಿದೆ ರೀಶೇಪ್ ಮಾಡ್ತಿದೆ ಪರ್ಸ್ನಲ್ ಲೀವ್ಸ್ ಆಫ್ ದ ಮೆನಿ ಮಿಲಿಯನ್ಸ್ ಆಫ್ ಪೀಪಲ್ ಏನಕ್ಕೋಸ್ಕರ ಅಂದರೆ ಪ್ರಾಫಿಟ್ ಮತ್ತು ಪವರಿಗೋಸ್ಕರ ಸೊ ಇದನ್ನು ನಾವು ಪ್ಯಾಂಟಮ್ ಡೆಮೊಕ್ರೆಸಿ ಅಂತ ಹೇಳಿ ಕರಿತೀವಿ ಈ ರೂಲ್ಸ್ ಏನಿದೆಯಲ್ಲ ಅದು ಡೆಮೋಕ್ರೆಟಿಕ್ ಇದೆ ಪ್ರಿಟೆಂಡಿಂಗ್ ಟು ದ ಡೆಮೋಕ್ರೆಟಿಕ್ಸ್ ಅಂದರೆ ಅದಕ್ಕೆ ವಿರುದ್ಧವಾಗಿದೆ ಇದು ಸ್ಕಿಲ್ಡ್ ಅಟ್ ಮ್ಯಾನಿಪುಲೇಟಿಂಗ್ ಆ್ಯಂಡ್ ಮೆಡಲಿಂಗ್ ವಿತ್ ದ ಪೀಪಲ್ಸ್ ಲೈಫ್ಸ್ ಫುಡ್ ಹ್ಯಾಬಿಟ್ಸ್ ಲೈಕ್ ಡೆಸ್ಪೋಟ್ಸ್ ಇದೇನು ಮಾಡುತ್ತೆ ನಮ್ಮ ಫುಡ್ ಹ್ಯಾಬಿಟ್ಸ್ ಇರ್ಬೋದು ಅಥವಾ ಬೇರೆ ಎಲ್ಲನೂ ಕೂಡ ಮ್ಯಾನಿಪ್ಯುಲೇಟ್ ಮಾಡ್ತಿದೆ ಅಂತಲೇ ಹೇಳ್ಬೋದು ಸೊ ಲೀಡರ್ಸ್ ಏನಂತ ಹೇಳ್ತಿದ್ದಾರೆ ಅಂತಂದರೆ ಪಬ್ಲಿಕ್ ಒಪಿನಿಯನ್ನು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ ಸೊ ಪೋಲಿಂಗ್ ಏಜೆನ್ಸೀಸು ಥಿಂಕ್ ಟ್ಯಾಂಕ್ಸು ಮತ್ತು ಎಲೆಕ್ಷನ್ ಕ್ಯಾಂಪೇನರ್ಸು ಇವರೆಲ್ಲ ಏನು ಮಾಡ್ತಿದ್ದಾರೆ ಹ್ಯಾಪಿನೆಸ್ ಫಾರ್ಮ್ಸ್ ಇರ್ಬೋದು ಅಥವಾ ಫಾಲಿಸಿ ಫೀಡ್ಬ್ಯಾಕ್ ಗ್ರೂಪ್ಸ್ ಇರ್ಬೋದು ಇವರೆಲ್ಲ ಒಂದು ಪೋಲ್ಸನ್ನು ಕಂಡಕ್ಟ್ ಮಾಡ್ತಾರಲ್ವ ಅಲ್ಲಿ ಜನರ ಒಪಿನಿಯನನ್ನು ತಗೊಂಡು ಅದು ಆ ಒಪಿನಿಯನನ್ನು ಯೂಸ್ ಮಾಡಿಕೊಂಡು ಲೀಡರ್ಸ್ ಏನು ಮಾಡ್ತಿದ್ದಾರೆ ಎಲೆಕ್ಷನಲ್ಲಿ ವಿನ್ ಆಗೋದಕ್ಕೆ ಏನೇನು ಮಾಡಬೇಕು ಮಿಡಲ್ ಕ್ಲಾಸಸ್ ಇರ್ಬೋದು ಅಥವಾ ಸ್ಕಿಲ್ಡ್ ಮತ್ತು ಅನ್ಸ್ಕಿಲ್ಡ್ ವರ್ಕರ್ಸ್ ಇರ್ಬೋದು ಪೂರ್ಗಿರ್ಬೋದು ಸೊ ಇವರನ್ನು ಕಾನ್ಸಂಟ್ರೇಟ್ ಮಾಡಿ ಅವರನ್ನು ಯಾವ ರೀತಿ ಡೈವರ್ಟ್ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ ಸೊ ಈ ಒಂದು ಎಲೆಕ್ಷನ್ ಪರ್ಪಸ್ಸಿಗೆ ಅವರ ಒಂದು ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಆರ್ಟಿಕಲ್ ಹೋಗೋದಾದ್ರೆ ಆರ್ಮಡ್ ಫೋರ್ಸಸ್ ಸ್ಪೆಷಲ್ ಪವರ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಏಯ್ಟ್ ಸೊ ಈ ಒಂದು ಆ್ಯಕ್ಟು ಒರಿಜಿನಲಿ ಯಾವಾಗ ಫಾರ್ಮ್ ಆಯಿತು ಅಂದರೆ ಬ್ರಿಟಿಷರು ಫಾರ್ಮ್ ಮಾಡಿದ್ದಿದ್ದು ಇನ್ ರೆಸ್ಪಾನ್ಸ್ ಟು ದ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನೈನ್ಟೀನ್ ಫಾರ್ಟಿ ಟು ಇಂಡಿಪೆಂಡೆನ್ಸ್ ಆದಮೇಲೆ ನೆಹರು ಇದನ್ನ ಮತ್ತೆ ಇನ್ನು ರಿಟೈನ್ ಮಾಡಿದರು ಸೊ ಇದ್ರದ್ದು ಅಪ್ಲಿಕೇಶನ್ ಏನು ಅಂದರೆ ಇದನ್ನ ಸೆಂಟರ್ ಗೌರ್ಮೆಂಟು ಅಥವಾ ಗವರ್ನರ್ ಆಫ್ ದ ಸ್ಟೇಟು ಇಂಪೋಸ್ ಮಾಡ್ಬೋದು ಅದು ಸ್ಟೇಟ್ ಮೇಲೂ ಆಗಿರ್ಬೋದು ಇಲ್ಲ ಪಾರ್ಟ್ ಆಫ್ ಇಟ್ ಮೇಲಾದರೂ ಆಗಿರ್ಬೋದು ಸೊ ಇಫ್ ಇನ್ ಕೇಸ್ ಏನಾದರೂ ಅಲ್ಲಿ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗಿದೆ ಅಂದರೆ ಸೆಕ್ಷನ್ ತ್ರೀ ಆ್ಯಂಡ್ ಆಫ್ ದ ಆ್ಯಕ್ಟ್ ಅಂಡರಲ್ಲಿ ಇದನ್ನು ಇಂಪೋಸ್ ಮಾಡ್ತಾರೆ ಸೊ ಡಿಸ್ಟರ್ಬ್ ಏರಿಯಾಸ್ ಎಕ್ಸಾಂಪಲ್ ಈಗ ನಾರ್ತ್ ಈಸ್ಟ್ ಸ್ಟೇಟ್ಸ್ ಇರ್ಬೋದು ಜಮ್ಮು ಆ್ಯಂಡ್ ಕಾಶ್ಮೀರ್ ಇರ್ಬೋದು ಪಂಜಾಬ್ ಇರ್ಬೋದು ಸೊ ಮಿಲಿಟೆನ್ಸಿ ಇಯರಲ್ಲಿ ಇದು ಅಪ್ಲೈ ಆಗುತ್ತೆ ಪ್ರೆಸೆಂಟ್ಲಿ ಇದನ್ನು ಪಂಜಾಬಿಂದ ತ್ರಿಪುರ ಮತ್ತು ಮೇಘಾಲಯದಿಂದ ರಿಮೂವ್ ಮಾಡಿದ್ದಾರೆ ಬಟ್ ಇದು ಇನ್ನು ಮಿಜೋರಾಂ ನಾಗಾಲ್ಯಾಂಡ್ ಮಣಿಪುರ್ ಅಸ್ಸಾಂ ಜಮ್ಮು ಆ್ಯಂಡ್ ಕಾಶ್ಮೀರ್ ಮತ್ತು ಪಾರ್ಟ್ಸ್ ಆಫ್ ಅರುಣಾಚಲ್ ಪ್ರದೇಶಲ್ಲಿ ಇನ್ನೂ ಆ್ಯಕ್ಟಿವ್ ಆಗಿದೆ ಇದ್ರ ಸೈಲೆಂಟ್ ಫೀಚರ್ಸ್ ಏನು ಅಂದರೆ ಇದು ಸೆಕ್ಯೂರಿಟಿ ಫೋರ್ಸಸ್ಸಿಗೆ ಓಪನ್ ಫೈರ್ ಮಾಡೋದಕ್ಕೆ ಅವಕಾಶವನ್ನು ಕೊಡುತ್ತೆ ಇವನ್ ಅದು ಡೆತನ್ನು ಕೂಡ ಕಾಸ್ ಮಾಡ್ಬೋದು ಬಟ್ ಯಾವುದೇ ಪರ್ಸನ್ನು ಆರ್ಮ್ಸನ್ನು ಕ್ಯಾರಿ ಮಾಡ್ತಿದ್ರೆ ಅಮ್ಯುನೇಷನನ್ನು ಕ್ಯಾರಿ ಮಾಡ್ತಿದ್ರೆ ಸೊ ಅವ್ರ ಮೇಲೆ ಇವರು ಓಪನ್ ಫೈರನ್ನು ಮಾಡ್ಬೋದು ಬಟ್ ಆದರೆ ಫಸ್ಟು ಟೈಮು ವಾರ್ನಿಂಗನ್ನು ಕೊಡಬೇಕಾಗತ್ತೆ ಮೊದಲನೇ ಸಲಿನೇ ಅವರು ಫೈಯರನ್ನು ಮಾಡೋ ಹಾಗಿಲ್ಲ ಇಫ್ ಇನ್ ಕೇಸ್ ಯಾರನ್ನಾದರೂ ವಿತೌಟ್ ವಾರಂಟಿ ಇವರು ಅರೆಸ್ಟ್ ಮಾಡಿದ್ರೆ ಇವರು ರೀ ರೀಸನಬಲ್ ಸಸ್ಪಿಕ್ಷನ್ ಅಂದರೆ ಅವರು ಏನೋ ಮಾಡ್ತಿದ್ದಾರೆ ಅನ್ನೋ ಒಂದು ಸ್ಟ್ರಾಂಗ್ ಆದ ರೀಸನನ್ನು ಇಟ್ಕೊಂಡು ಅವರು ವಿತೌಟ್ ವಾರೆಂಟ್ ಬೇಕಿದ್ರೆ ಯಾರನ್ನಾದರೂ ಅರೆಸ್ಟ್ ಮಾಡ್ಬೋದು ಬಟ್ ಅರೆಸ್ಟ್ ಮಾಡಿರೋಂಥವ್ರನ್ನ ವಿತಿನ್ ಟ್ವೆಂಟಿ ಫೋರ್ ಅವರ್ಸು ಸಿವಿಲಿಯನ್ ಪೊಲೀಸಿಗೆ ಒಪ್ಪಿಸ್ಬೇಕಾಗುತ್ತೆ ಮತ್ತು ಯಾವುದೇ ಪ್ರಿಮೈಸಸ್ನ ಬೇಕಾದರೂ ಸರ್ಚ್ ಮಾಡ್ಬೋದು ವಿತೌಟ್ ವಾರೆಂಟ್ ಆ ಒಂದು ಅಧಿಕಾರನೂ ಈ ಒಂದು ಆ್ಯಕ್ಟ್ ಅಂದರಲ್ಲಿದೆ ಮತ್ತು ಸೆಕ್ಯೂರಿಟಿ ಪರ್ಸ್ನಲ್ಗೆ ಇಮ್ಯುನಿಟಿ ಇದೆ ಅಂದರೆ ಈ ರೀತಿಯಾದಂಥ ಆಪರೇಷನ್ನ ಮಾಡೋದಕ್ಕೆ ಸೊ ದೇರ್ ದೇರ್ ಕ್ಯಾನ್ ಬಿ ನೋ ಪ್ರಾಸಿಕ್ಯೂಷನ್ ಆರ್ ಲೀಗಲ್ ಪ್ರೊಸೀಡಿಂಗ್ ಅಗೇನ್ಸ್ಟ್ ದ್ ವಿತ್ ಪ್ರಿಯರ್ ಅಪ್ರೂವಲ್ ಆಫ್ ದ ಸೆಂಟರ್ ಸೆಂಟರ್ ಅಪ್ರೂವಲ್ ಇಲ್ದೇ ಇವ್ರ ಮೇಲೆ ಯಾವುದೇ ರೀತಿಯಾದಂಥ ಲೀಗಲ್ ಪ್ರೊಸೀಡಿಂಗು ಅಥವಾ ಪ್ರಾಸಿಕ್ಯೂಷನನ್ನು ಮಾಡೋ ಹಾಗಿಲ್ಲ ಸೊ ಕ್ರಿಟಿಸಿಸಮ್ ಏನಿದೆ ಅಂದರೆ ಇದು ಹ್ಯೂಮನ್ ರೈಟ್ಸ್ ಅನ್ನು ಅಬ್ಯೂಸ್ ಮಾಡ್ತಿದೆ ಮಣಿಪುರ್ ಆಕ್ಟಿವಿಸ್ಟ್ ಏನಾದ್ರು ಶರ್ಮಿಲಾ ಏನು ಮಾಡ್ತಿದ್ದಾರೆ ಅಂದರೆ ಹಂಗ ಸ್ಟ್ರೈಕನ್ನು ಸ್ಟಾರ್ಟ್ ಮಾಡಿದ್ದಾರೆ ಟೂ ತೌಸಂಡಿಂದ ಟೂ ತೌಸಂಡ್ ಸಿಕ್ಸ್ಟೀನ್ ಸೊ ಫೇಕ್ ಆ್ಯಂಡ್ ಹೇಸ್ಟಿ ಎನ್ಕೌಂಟರ್ಸ್ ಟು ವಿನ್ ದ ಮೆಡಲ್ಸ್ ಅಂದರೆ ಮೆಡಲ್ಸ್ ಮತ್ತು ಪ್ರಮೋಷನ್ನ ವಿನ್ ಮಾಡೋದಕ್ಕೋಸ್ಕರ ಸುಳ್ ಸುಳ್ಳಾಗಿ ರೀಸನ್ಸನ್ನು ಕೊಟ್ಟು ಅವ್ರ ಮೇಲೆ ಎನ್ಕೌಂಟರನ್ನು ಮಾಡ್ತಿರ್ತಾರೆ ಮತ್ತು ಟ್ವೆಂ ಟು ತೌಸಂಡ್ ಟ್ವೆಂಟಿ ಒನ್ನಲ್ಲಿ ನಾಗಾಲ್ಯಾಂಡ್ ಸ್ಟೇಟ್ ಗೌರ್ಮೆಂಟ್ ಏನು ಮಾಡಿದೆ ಆ್ಯಪ್ಸನ್ನು ರಿಪೂ ರಿಮೂವ್ ರಿಪೀಲ್ ಮಾಡಿ ಅಂತ ಹೇಳಿ ಅವರು ಕೇಳ್ತಿದ್ದಾರೆ ಏನಕ್ಕೋಸ್ಕರ ಅಂದರೆ ಅವರು ತರ್ಟೀನ್ ಸಿವಿಲಿಯನ್ಸನ್ನು ರಾಂಗ್ ಟಿಪ್ ಅಥವಾ ಮಿಸ್ಟೇಕ್ ಅವರು ಕಿಲ್ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಇದ್ರದ್ದು ಅವಶ್ಯಕತೆ ಇಲ್ಲ ಇದನ್ನ ರಿಮೂವ್ ಮಾಡಿ ಅಂತ ನಾಗಾಲ್ಯಾಂಡ್ ಸ್ಟೇಟ್ ಗೌರ್ಮೆಂಟು ಕೂಡ ಕೇಳ್ತಾ ಇದೆ ಈವನ್ ಮಣಿಪುರವರು ಕೂಡ ಇದು ಹಂಗರ್ ಸ್ಟ್ರೈಕನ್ನು ಮಾಡ್ತಿದ್ದಾರೆ ಬಿಕಾಸ್ ಇದು ಹ್ಯೂಮನ್ ರೈಟ್ಸನ್ನು ವಯೊಲೇಟ್ ಮಾಡ್ತಿದೆ ಅಂತ ಸೊ ಸುಪ್ರೀಂ ಕೋರ್ಟ್ ಇದ್ರ ಮೇಲೆ ಏನೇನು ಜಜ್ಮೆಂಟ್ ಕೊಟ್ಟಿದೆ ಅಂದರೆ ಸೆಕ್ಯೂರಿಟಿ ಫೋರ್ಸಸ್ನ ಓಪನ್ ಫೈರನ್ನ ಮಾಡೋ ಹಾಗಿಲ್ಲ ವಿತೌಟ್ ಪ್ರಿಯೋರ್ ವಾರ್ನಿಂಗ್ ಟು ದ ಸಸ್ಪೆಕ್ಟ್ ಅಂದರೆ ಸ್ವ ಸಸ್ಪೆಕ್ಟ್ಗೆ ವಾರ್ನಿಂಗ್ ಕೊಡ್ದಲೇ ಇವರು ಓಪನ್ ಫೈರನ್ನು ಮಾಡಬಾರ್ದು ಫಸ್ಟು ವಾರ್ನಿಂಗ್ ಕೊಡಬೇಕು ಆಮೇಲೂ ಅವ್ರು ಮಾತು ಕೇಳಿಲ್ಲ ಅಂದರೆ ಮಾತ್ರ ಓಪನ್ ಫೈರನ್ನು ಮಾಡಬೇಕಂತ ಸುಪ್ರೀಂ ಕೋರ್ಟ್ ಹೇಳ್ತಿದೆ ಮತ್ತು ಹಾಮಿ ಶುಡ್ ಆ್ಯಂಡ್ ಔಟ್ ಅಂದರೆ ಏನು ಅರೆಸ್ಟ್ ಮಾಡಿರ್ತಾರಲ್ಲ ಅವರನ್ನು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಅವರು ಒಪ್ಪಿಸ್ಬೇಕು ಅಂತ ಹೇಳ್ತಿದ್ದಾರೆ ಮತ್ತು ಆರ್ಮಡ್ ಫೋರ್ಸಸ್ಸು ಇನ್ ಕೋಪ್ ಇವರು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಜೊತೆಗೆ ಕೋಆಪ್ರೇಟಿವ್ ಮ್ಯಾನರಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಮತ್ತು ಇದು ಇಂಡಿಪೆಂಡೆಂಟ್ ಬಾಡಿ ಅಲ್ಲ ಇದು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಅಂಡರಲ್ಲೇ ವರ್ಕ್ ಅಂದ್ರೆ ಅವ್ರ ಜೊತೆ ಕೋಆಪ್ರೇಟ್ ಮಾಡಿನೇ ವರ್ಕ್ ಮಾಡಬೇಕಂತ ಹೇಳ್ತಿದ್ದಾರೆ ಮತ್ತು ಸುಪ್ರೀಂ ಕೋರ್ಟ್ ಇನ್ನೊಂದು ಏನು ಹೇಳ್ತಿದೆ ಅಂದರೆ ಇದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ ನಾವು ಡಿಕ್ಲೇರ್ ಮಾಡೋಕ್ಕಾಗಲ್ಲ ಬಿಕಾಸ್ ಕಾನ್ಸ್ಟಿಟ್ಯೂಷನ್ನು ಈ ರೀತಿಯಾದಂಥ ಆರ್ಮಡ್ ಫೋರ್ಸಸ್ ಡಿಪ್ಲಾಯ್ಮೆಂಟನ್ನು ಪ್ರೊವೈಡ್ ಮಾಡಿದೆ ಸೊ ಏನಕ್ಕೋಸ್ಕರ ಅಂದರೆ ಟೆಂಪರ್ವರಿ ಪಿರಿಯಡಿಗೆ ಸಿವಿಲ್ ಪವರ್ಗೆ ಏಡನ್ನು ಕೊ ಏಡ್ ಆಫ್ ಸಿವಿಲ್ ಪವರನ್ನು ತಗೊಳ್ಳೋದಕ್ಕೋಸ್ಕರ ಈ ರೀತಿಯಾದಂಥ ಒಂದು ಪ್ರೊವಿಷನನ್ನು ಕಾನ್ಸ್ಟಿಟ್ಯೂಷನ್ಗೆ ಕೊಟ್ಟಿರೋದ್ರಿಂದ ಇದನ್ನು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಡಿಕ್ಲೇರ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಿದೆ ಬಟ್ ಆದರೆ ಅಬ್ಸಲ್ಯೂಟ್ ಯುಮ್ಯುನಿಟಿ ಅಂತ ಕಾ ಯಾವ ಕಾನ್ಸೆಪ್ಟು ಇಲ್ಲ ಸೊ ಇದು ಕೂಡ ಕ್ರಿಮಿನಲ್ ಕೋರ್ಟ್ಗೆ ಅಂದರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡು ಇವರಿಗೂ ಕೂಡ ಅಪ್ಲೈ ಆಗುತ್ತೆ ಟ್ರಯಲ್ಲು ಇವರಿಗೂ ಕೂಡ ಅಪ್ಲೈ ಆಗುತ್ತೆ ಕ್ರಿಮಿನಲ್ ಕೋರ್ಟಲ್ಲಿ ಇವರು ಕೂಡ ಟ್ರಯಲನ್ನು ಅನುಭವಿಸ್ಬೇಕಾಗುತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟು ಹೇಳ್ತಿದೆ ಎಕ್ಸಿಕ್ಯೂಟಿವ್ ಪಾಪ್ಯುಲಿಸಮ್ ಏನಿದು ಎಕ್ಸಿಕ್ಯೂಟಿವ್ ಪಾಪುಲಿಸಮ್ ಅಂದರೆ ಸುಪ್ರೀಂ ಕೋರ್ಟ್ ಏನು ಮಾಡ್ತಿದೆ ಡಿಸ್ಪ್ಲೇಜರ್ ಅನ್ನು ಎಕ್ಸ್ಪ್ರೆಸ್ ಮಾಡ್ತಿದೆ ಏನಕ್ಕೋಸ್ಕರ ಅಂದರೆ ರೈಲ್ವೆ ಲ್ಯಾಂಡ್ ಎಂಕ್ರೋಚ್ಮೆಂಟ್ ವಿಷಯದಲ್ಲಿ ಎಸ್ಪೆಷಲಿ ಗುಜರಾತ್ ಮತ್ತು ಹರಿಯಾಣದಲ್ಲಿ ಸ್ಲಮ್ಸ್ ಇದೆಯಲ್ಲ ಅದನ್ನು ಎಂಕ್ರೋಚ್ ಮಾಡೋದ್ರಲ್ಲಿ ಗೌರ್ಮೆಂಟು ಸೋಲ್ತಿದೆ ಸೊ ಇದಕ್ಕೋಸ್ಕರ ಡಿಸ್ಪ್ಲೇಜರನ್ನು ಸುಪ್ರೀಂ ಕೋರ್ಟು ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ ರೈಲ್ವೆ ಪ್ರಾಜೆಕ್ಟ್ ರೈಲ್ವೆ ಪ್ರಾಜೆಕ್ಟ್ ಏನಾಗ್ತಿದೆ ತುಂಬ ಡಿಲೇ ಆಗ್ತಿದೆ ಏನಕ್ಕೋಸ್ಕರ ಅಂದರೆ ಗೌರ್ಮೆಂಟು ನಾಟ್ ಪ್ರೊಆಕ್ಟಿವ್ಲಿ ಪ್ರಿವೆಂಟಿಂಗ್ ದ ಕ್ರಿಯೇಷನ್ ಆಫ್ ಸ್ಲಮ್ಸ್ ಆರ್ ರಿಮೂವಿಂಗ್ ದಮ್ ಸೊ ಅಂದರೆ ಪ್ರೊಆಕ್ಟಿವ್ ಆಗಿ ಗೌರ್ಮೆಂಟ್ ವರ್ಕ್ ಮಾಡ್ತಿಲ್ಲ ಈಗ ಇಲ್ಲಿ ತುಂಬ ಸ್ಲಮ್ಸ್ ಕ್ರಿಯೇಟ್ ಆಗ್ತಿದೆ ಮತ್ತು ಆದರೆ ಅದನ್ನು ರಿಮೂವ್ ಮಾಡೋದ್ರಲ್ಲಿ ಗೌರ್ಮೆಂಟು ಸೋಲ್ತಿದೆ ಸೊ ಅಥಾರಿಟಿಗೆ ಪೊಲಿಟಿಕಲ್ ಕಂಪಲ್ಷನ್ ಇರ್ಬೋದು ಬಟ್ ಇಟ್ ಈಸ್ ಟ್ಯಾಕ್ಸ್ ಪೇಯರ್ ಮನಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇಲ್ಲಿ ವರ್ಕ್ ಮಾಡೋದು ತುಂಬ ಅವಶ್ಯಕ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಜಡ್ಜಸ್ ಅಮೆಂಡ್ಮೆಂಟ್ ಬಿಲ್ ಟು ತೌಸಂಡ್ ಟ್ವೆಂಟಿ ಒನ್ ಸೊ ಈ ಒಂದು ಬಿಲ್ ಏನಂತ ಹೇಳ್ತಿದೆ ಅಂದರೆ ಒಂದು ಕ್ಲಾರಿಟಿನ ತಗೊಂಡು ಬರಬೇಕು ಏನಕ್ಕೋಸ್ಕರ ಎಲ್ ಡೇಟ್ ಆಫ್ ಎಲಿಜಿಬಿಲಿಟಿ ಆಫ್ ದ ರಿಟೈರ್ಡ್ ಜಡ್ಜ್ ಅಂದರೆ ರಿಟೈರ್ಡ್ ಜಡ್ಜು ಯಾವಾಗ ಅಡಿಷ್ನಲ್ ಕ್ವಾಂಟಮ್ ಆಫ್ ಪೆನ್ಷನನ್ನು ರಿಸೀವ್ ಮಾಡ್ತಾರೆ ಅನ್ನೋದಕ್ಕೆ ಒಂದು ಕಿ ಎಲಿಜಿಬಿಲಿಟಿ ಡೇಟನ್ನು ತೊಗೊಂಡು ಬರಬೇಕು ಅದಕ್ಕೊಂದು ಕ್ಲ್ಯಾರಿಟಿ ಕೊಡಬೇಕಂತ ಹೇಳಿ ಈ ಒಂದು ಅಮೆಂಡ್ಮೆಂಟನ್ನು ಮಾಡಿದ್ದಾರೆ ಸೊ ಇದು ಏನು ಡಿಬೇಟ್ ಆಗ್ತಿದೆ ಅಂದ್ರೆ ಡಿಬೇಟ್ ಅಲ್ಲಿ ಏನು ಕ್ರಿಟಿಸೈಸ್ ಮಾಡ್ತಿದ್ದಾರೆ ಅಂತಂದ್ರೆ ಜುಡಿಶರಿ ಫೇಲ್ ಆಗ್ತಿದೆ ಏನಕ್ಕೋಸ್ಕರ ಮಿಲಿಟೆಂಟ್ನ ಮೆಜಾರಿಟೇರಿಯಿಸಮ್ನ ಸ್ಟೆಮ್ ಮಾಡೋದ್ರಲ್ಲಿ ಅಂದ್ರೆ ಇದನ್ನ ತಡೆಯೋದ್ರಲ್ಲಿ ಫೇಲ್ ಆಗ್ತಿದೆ ಅಂತಾನೆ ಹೇಳ್ಬೋದು ಗೌರ್ಮೆಂಟ್ ಇಸ್ ಗೆಟಿಂಗ್ ಜಡ್ಜಸ್ ಟ್ರಾನ್ಸ್ಫರ್ಡ್ ಹೂ ಹ್ಯಾಡ್ ಅರ್ಲಿಯೋರ್ ರೂಡ್ ಅನ್ಫೇವರೇಬಲಿ ಫಾರ್ ದ ಗೌರ್ಮೆಂಟ್ ಅಂದರೆ ಈಗ ಇಶ್ರಾತ್ ಮ ಜಹಾನ್ ಮತ್ತು ಸೊಹರಾಬುದ್ದೀನ್ ಕೇಸಸಲ್ಲಿ ಯಾರು ಗೌರ್ಮೆಂಟ್ ವಿರುದ್ಧವಾಗಿ ಅನ್ಫೇವರಬಲ್ ಆಗಿ ರೂಲ್ ಮಾಡಿರ್ತಾರಲ್ಲ ಅಂತಹ ಜಡ್ಜಸ್ಸನ್ನು ಗೌರ್ಮೆಂಟು ಟ್ರಾನ್ಸ್ಫರ್ ಮಾಡ್ತಿದೆ ಅಂತ ಹೇಳಿ ಇವರು ಕ್ರಿಟಿಸೈಸ್ ಮಾಡ್ತಿದ್ದಾರೆ ಡಟ್ ಸಲ್ ಫಾರ್ ಟುಡೇ ನಿಮ್ಗೆ ಇದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಟಾಪರ್ ಐ ಎಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್